ಪದವೀಧರ ಪ್ರಾಥಮಿಕ ಶಿಕ್ಷಕರ ಆರು ಎಂಟನೇ ತರಗತಿ ನೇಮಕಾತಿಯ ನಿಯಮಗಳು ತಾರತಮ್ಯತೆ ಮತ್ತು ಅಸಮಾನತೆಯಿಂದ ಕೂಡಿರುವ ಬಗ್ಗೆ ಸಿ ಅರುಣ್ ಕುಮಾರ್ ಅವರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದರುು ಎಚ್ವಿ ಅವರು ಸಂಶೋಧಕರು ಮತ್ತು ಡಾಕ್ಟರ್ ಬಸವರಾಜು ಅವರು ಅತಿಥಿ ಉಪನ್ಯಾಸಕರು ಇವತ್ತು ವಿಷಯ ಏನು ಅಂತಂತಂದರೆ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಿಕ್ಸ್ಟಿ ಏಯ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕತೆಯನ್ನು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಆದೇಶವನ್ನು ಅಧಿಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ಕೆಲವೊಂದು ತಾರತಮ್ಯದಿಂದ ಕೂಡಿದಿದೆ ಹೇಗೆಂದರೆ ಸೆಮಿಸ್ಟ್ರು ಮತ್ತು ನಾನ್ ಸೆಮಿಸ್ಟ್ರು ಪದವಿಯನ್ನು ಪದವಿಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಇದ್ದೀವಿ ಇಲ್ಲಿ ನಾನ್ ಸೆಮಿಸ್ಟ್ರು ವಿದ್ಯಾರ್ಥಿಗಳೇನಿದ್ದೀವಿ ನಮಗೆಲ್ಲ ಇದರಲ್ಲಿ ಅನ್ಯಾಯ ಆಗಿದೆ ಮೋಸ ಆಗಿದೆ ನಾವು ತಾರತಮ್ಯಕ್ಕೆ ಒಳಗಾಗಿದ್ದೀವಿ ನಾವು ಹುದ್ದೆಯಿಂದ ವಂಚಿತರಾಗ್ತಿದ್ದೀವಿ ಹಾಗಾಗಿ ನಮಗೆ ಸಮಾನತೆ ಬೇಕು ನಾವು ಕೂಡ ಹುದ್ದೆಯನ್ನು ಅಲಂಕರಿಸಬೇಕು ಹಾಗಾಗಿ ಈ ವಿತ್ ಏನಪ್ಪ ಅಂತಂದರೆ ಹತ್ತು ಐವತ್ತು ಮಾರ್ಕ್ಸ್ ತಗೊಳ್ಳೋದು ಅದೇ ರೀತಿ ಟಿ ಟಿ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದರಲ್ಲಿ ನೂರು ಮಾರ್ಕ್ಸ್ ಇದ್ದರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ತಗೊಳ್ತಾರೆ ತಗೊಳ್ತಾ ಇದ್ದಾರೆ ಹೀಗೆ ತಗೊಳ್ಳೋದ್ರಿಂದ ಏನಾಗ್ತಿ ಅಂತಂದರೆ ನಾನು ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅನ್ ಅನನುಕೂಲ ಆಗ್ತಿದೆ ಹುದ್ದೆ ತಗೊಳ್ಳೋಕ್ಕಾಗ್ತಿಲ್ಲ ಯಾವ ಥರ ಅಂತಂತಂದರೆ ಈಗ ನಮಗಿಂತ ಅವರು ಹೆಚ್ಚುವರಿಯಾಗಿ ಹತ್ತು ಮಾರ್ಕ್ಸ್ನ ಜಾಸ್ತಿ ತಗೊಳ್ತಾ ಇದ್ದಾರೆ ಆಯಿತಾ ಏಕನೇ ಡಿಗ್ರಿನಲ್ಲಿ ಈಗ ನಮ್ಮದು ಏನಪ್ಪ ಅಂತಂದರೆ ಈಗಿನ ಸೆಮಿಸ್ಟರ್ ಸಿಸ್ಟಮಲ್ಲಿ ಏಯ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಥಿಯರಿ ಫಾರ್ಟಿ ಪರ್ಸೆಂಟ್ ಇಂಟರ್ನಲ್ಸ್ ಇದೆ ಆಯಿತಾ ಇಂಟರ್ನಲ್ಸ್ ಎಲ್ಲ ಆಗಿ ಅವರು ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಅಂಕಗಳನ್ನ ಪಡ್ಕೊಳ್ತಾ ಇದ್ದಾರೆ ಆದರೆ ನಾನ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅಂದರೆ ಹಿಂದೆ ಇದ್ದಂತಹ ಬರೀ ವಾರ್ಷಿಕ ಪದ್ಧತಿ ವಾರ್ಷಿಕ ಪರೀಕ್ಷಾ ಪದ್ಧತಿ ಇಲ್ಲಿ ಏನಾಗಿದೆ ಅಂತಂದರೆ ನಾವೆಲ್ಲ ಫುಲ್ ಸಂಪೂರ್ಣವಾಗಿ ಥಿಯರಿ ಬರಿತೀವಿ ನೂರು ಮಾರ್ಕ್ಸ್ಗೆ ಆದರೆ ನಮ್ಮ ಅವಧಿಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ನ ತಗೊಳ್ಳೋದು ತುಂಬ ದುಸ್ತರಾಗಿತ್ತು ಫುಲ್ ಥಿಯರಿ ವಾರ್ಷಿಕ ಪರೀಕ್ಷೆ ಹಾಗಾಗಿ ಅವ್ರ ಜೊತೆ ನಾವು ಕಂಪೀಟ್ ಮಾಡೋಕ್ಕಾಗ್ತಾಯಿಲ್ಲ ಇದೇ ರೀತಿ ಬಿ ಎಡ್ನಲ್ಲೂ ಕೂಡ ಶಿಕ್ಷಕರ ಶಿಕ್ಷಣ ಇದಿಲ್ಲ ಅದರಲ್ಲೂ ಕೂಡ ಇದೇ ರೀತಿ ತಾರತಮ್ಯ ಆಗಿದೆ ಹಾಗಾಗಿ ಇಲ್ಲೇನಾಗಿದೆ ಅಂತಾರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಆಯಿತಾ ಹಾಗಾಗಿ ನಮ್ದು ಏನಪ್ಪ ಅಂತಂದರೆ ಡಿರೈಡ್ ಪರ್ಸೆಂಟೇಜ್ ಅಂತ ಇದೆಯಲ್ಲ ಇದನ್ನು ತೆಗೆದಾಕ್ಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾತ್ರ ಅಂಕಗಳನ್ನ ಗ ಪರಿಗಣಿಸಿ ಹುದ್ದೆಯನ್ನು ನೇಮಕತೆಗೆ ಅಳವಡಿಸ್ಕೋಬೇಕು ಆದರೆ ಈ ಡಿಗ್ರಿದು ಡಿಗ್ರಿ ಒಂದು ಅರ್ಹತೆ ಅದೇ ರೀತಿ ಬಿ ಎಡು ಕೂಡ ಒಂದು ಅರ್ಹತೆ ಟಿ ಇ ಟಿ ಅಂದರೆ ಶಿಕ್ಷಕರ ಏನಿದೆ ಟಿ ಇ ಟಿ ಅದು ಅರ್ಹತೆ ಎಲಿಜಿಬಿಲಿಟಿ ಅಷ್ಟೇ ಇದಾದ ಮೇಲೆ ಇವರು ಈ ಅಂಕಗಳನ್ನ ಯಾಕೆ ಪರಿಗಣಿಸ್ಬೇಕು ಆ ಈ ಅಂಕಗಳನ್ನ ಪರಿಗಣಿಸೋದಾದರೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ನಡೆಸಬೇಕು ಇದರಿಂದ ನಮಗೆ ಅನೇಯ ಆಗ್ತಿದೆ ಯಾರಿಗನ್ನೇ ಆಗ್ತಿದೆ ನಾನು ಸೆಮಿಸ್ಟ್ರ್ ವಿದ್ಯಾರ್ಥಿಗಳಂತ ನಮ್ಮೆಲ್ಲರೂ ಕೂಡ ಅನೇನೆ ಆಗ್ತಿದೆ ನಾವು ಬಿ ಎಡ್ ಮಾಡಿಕೊಂಡು ಏನಾಗ್ತಿದೆ ಅಂತಂದರೆ ಇವ್ರಿಗೆ ಅರ್ಜಿ ಸಲ್ಲಿಸೋಕ್ಕೆ ದುಡ್ಡು ಮಾತ್ರ ಕೊಡಬೇಕು ನಮಗೆ ಜಾಬ್ ತಗೊಳ್ಳೋಂಗಿಲ್ಲ ಒಂದು ಒಬ್ಬ ಸೆಮಿಸ್ಟ್ರು ಹೆಚ್ಚುವರೆಗೆ ಎಂಟು ಮಾರ್ಕ್ಸ್ ತಗೊಳ್ತಾ ಇದ್ದಾನೆ ಆಯಿತಾ ಎಂಟರಿಂದ ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ತಗೊಳ್ತಾ ಇದ್ದಾನೆ ನಾವು ಸೀಟ್ ಎಷ್ಟೇ ಬರೆದರೂ ಕೂಡ ಎಂಟು ಮಾರ್ಕ್ಸ್ ತಗೋಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಸೀಟಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಏನು ಅಂತಂದರೆ ಒಂದು ಅಂಕನ ಹೆಚ್ಚು ತಗೋಬೇಕು ಅಂತಾರೆ ನಾವು ಎರಡು ಕ್ವಶನ್ನ ಜಾಸ್ತಿ ಬರೀಬೇಕು ಅವ್ರಿಗಿಂತ ಅದೇ ರೀತಿ ನಮಗಿಂತ ಎಂಟರಿಂದ ಹತ್ತು ಮಾರ್ಕ್ಸ್ ಇದ್ದಾರೆ ಅಂತಂದರೆ ನಾವು ಅವ್ರಿಗಿಂತ ಜಾಸ್ತಿ ಅಂಕ ತಗೋಬೇಕು ಅಂತಂದರೆ ಹದಿನಾರರಿಂದ ಇಪ್ಪತ್ತು ಕ್ವೆಶ್ಚನ್ನ ಜಾಸ್ತಿ ಬರೀಬೇಕು ಅಂದರೆ ಅವರು ಪುಕ್ಕಟೆಯಾಗಿ ಹತ್ತು ಮಾರ್ಕ್ಸ್ ತಗೋತಿದ್ದಾರೆ ನಾವು ಹೆಚ್ಚುವರೆಗೆ ಕಷ್ಟಪಟ್ಟು ಹದಿನಾರರಿಂದ ಇಪ್ಪತ್ತು ಕ್ವಶನ್ ಬರೆದು ನಾವು ಈ ಅಂಕ ತಗೋಬೇಕು ಈ ಸ್ಪರ್ಧಾತ್ಮಕದಲ್ಲಿ ಅಷ್ಟು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಹಾಗಾಗಿ ಈ ಡಿರೈವ್ಡ್ ಪರ್ಸೆಂಟೇಜ್ ಸಿಸ್ಟಮ್ ಏನಿದೆ ಇದನ್ನು ತೆಗೆದುಹಾಕಬೇಕು ಓನ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳನ್ನ ಮಾತ್ರ ಪರಿಗಣಿಸಿ ಇವರು ನಮಗೆ ಒಂದು ಅವಕಾಶನ ಮಾಡಿಕೊಳ್ಬೇಕು ಅದೇ ರೀತಿ ನಮ್ಮ ಈ ನಾನ್ಸ ವಿದ್ಯಾರ್ಥಿಗಳಿಗೆ ಈ ಡಿರೈವ್ಡ್ ಪರ್ಸೆಂಟೇಜ್ ಯಾವಾಗ ಬಂತು ಸೆಮಿಸ್ಟರ್ ಸಿಸ್ಟಮ್ ಯಾವಾಗ ಬಂತು ಆಗಲಿಂದ ಕೂಡ ನಮಗಿದು ಮೋಸ ಆಗಿದೆ ಅನ್ಯಾಯ ಆಗಿದೆ ನಾವು ಹುದ್ದೆಯನ್ನು ಪಡ್ಕೊಳಕಾಯ್ತಿಲ್ಲ ಹಾಗಾಗಿ ನಮಗೆ ಹೆಚ್ಚುವರಿಯಾಗಿ ಹುದ್ದೆಯನ್ನು ತೆಗೆದು ನಮಗೆ ಪ್ರತ್ಯೇಕ ನೇಮಕಾತಿ ಅಧ್ಯಕ್ಷ ಹೊಡೆಸಿ ನಮಗೆ ಇವರು ಆದೇಶ ಹೊಡೆಸಿ ನೇಮಕಾತಿಯನ್ನು ನಡೆಸಬೇಕಾಗುತ್ತೆ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಜಿಲ್ಲಾವಾರು ಮಟ್ಟದಲ್ಲಿ ಇವರು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಟೀಚರ್ನ ಇತ್ತು ನಮ್ಗೆ ಆ ಥರ ಇರಲಿಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೂಡ ನಾವು ಥಿಯರಿನೇ ಬರೀಬೇಕಾಗಿತ್ತು ಬಿ ಎಡ್ ಅಲ್ಲೂ ಅಷ್ಟೇ ಬಿ ಎಡ್ ಕೂಡ ಬಿ ಎಡ್ ಅಲ್ಲು ಹಂಗೈತಿ ಈಗ ಹೊಸದೊಂದು ಪದ್ಧತಿ ಬಂದಿದೆ ನಿಮ್ಗೆ ಗೊತ್ತ ಎನ್ ಪಿ ಬಂದಿದೆ ಅಲ್ಲ ನ್ಯಾಷನಲ್ ಎದರಲ್ಲಿ ಅರವತ್ತು ನಲ್ವತ್ತಿದೆ ಇದು ಹಿಂಗೆ ಮುಂದೆ ಹೋದರೆ ಏನಾಗ್ತದೆ ಅರವತ್ತು ಮಾರ್ಕ್ಸ್ ಥಿಯರಿ ಮಾತ್ರ ಬರೀತಾರೆ ನಲ್ವತ್ತು ಮಾರ್ಕ್ಸ್ ಇಂಟರ್ನಲ್ಲೇ ಇರುತ್ತೆ ಅವ್ರಿಗೆ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಹೋಗ್ತಾರೆ ನಾವು ನಾನ್ ಸೆಮ್ಮಲ್ಲಿ ನಾವು ಡಿಗ್ರಿ ನಾವೀಗ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಏಟ್ ಇಲ್ಲೆಲ್ಲ ನಾವು ಬಿ ಎಡ್ ಮಾಡಿದ ಇದು ಡಿಗ್ರಿ ಪಡ್ತಾರೆ